ರೂಪಾ ಅವರೇ, ನಿಮ್ಮ ಜೀವನದ ನಿಮ್ಮ ಸೂಪರ್ ಸ್ಟಾರ್ ಯಾರು? ನನ್ನ ಜೀವನದಲ್ಲಿ ಮೊದಲಿಗೆ ನನ್ನ ತಂದೆ, ನಂತರ ನನ್ನ ಹಸ್ಬೆಂಡ್, ಈಗ ನನ್ನ ಬೆಸ್ಟ್ ಸೂಪರ್ ಸ್ಟಾರ್ ನನ್ನ ಮಗನೇ. ಓಕೆ, ಯಾಕೆ ತಂದೆ? ತಂದೆ ನಮ್ನ ತುಂಬಾ ಕಷ್ಟಪಟ್ಟು ಸಾಕಿದ್ದಾರೆ, ಮಾಡಿದ್ದಾರೆ. ನಮ್ಮ ತಾಯಿ ತುಂಬಾ ಪೇಷಂಟ್, ನಮ್ ತುಂಬಾ ಚಿಕ್ಕವರಿದ್ದಾಗನೇ ಅವರು ಪೇಷಂಟ್ ಅಂದ್ರೆ, ನಾವು ಸ್ಕೂಲಿಂದ ಮನೆಗೆ ಬಂದ್ರೆ ಒಳಗಿದ್ರು ಡೋರೆ ತೆಗಿತಿರ್ಲಿಲ್ಲ, ಆತರ ಪೇಷಂಟ್ ಮಲ್ಕೊಂಡೇ ಇರೋರು. ನಾವು ಡೋರ್ ನಾಕ್ ಮಾಡಿದ್ರು ಡೋರ್ ತೆಗಿತಿರ್ಲಿಲ್ಲ. ಅವ್ರ ಜೀವನದಲ್ಲಿ ನಡೆದಂತಹ ಅವ್ರ ತಂದೆ ತಾಯಿ ಮನೆಯಲ್ಲಿ ಕಹಿ ಘಟನೆಗಳಿಂದ ಅವ್ರಿಗೆ ಮಾನಸಿಕ ಒತ್ತಡದಿಂದ ಅವರು ಸ್ವಲ್ಪ ಏನ್ ನಡೀತಿದೆ, ಮಕ್ಕಳು ನೋಡ್ಕೋಬೇಕು, ಮನೆ ಸಂಸಾರ ಅನ್ನೋದ್ರ ಮೇಲೆ ಆ ಸಂದರ್ಭದಲ್ಲಿ ನಮ್ಮನ್ನ ಹೆಣ್ಮಕ್ಳು ಅಂದಂತೂ ನೋಡ್ದಾನೆ. ನಮ್ಗೆ ಇಬ್ರು ನಮ್ಮ ತಂದೆನೆ ಕಷ್ಟಪಟ್ಟು ನಮ್ಮನ್ನ ಸಾಕಿದ್ರು. ಓಕೆ, ಅಮ್ಮ ಈಗ ಹೇಗಿದ್ದಾರೆ? ಅಮ್ಮ ಮೊದಲನೇ ನನ್ನ ಅಕ್ಕಂಗೆ ಮದುವೆ ಆಗಿ ನನ್ನ ದೊಡ್ಡ ಮಗ ಹುಟ್ಟಿದಲ್ಲ ಅಕ್ಕನ ಮಗ, ಅವಾಗಿಂದ ಸ್ವಲ್ಪ ಹುಷಾರಾಗಿದ್ದಾರೆ. ಅವ್ನ ಮುಖ ನೋಡ್ಕೊಂಡು ಚೆನ್ನಾದ್ರು ಚೆನ್ನಾಗಿದ್ದಾರೆ, ಎಲ್ಲ ಆರಾಮಾಗಿದ್ದಾರೆ. ನನ್ನ ಮಕ್ಕಳು ನಮ್ಮನ್ನ ಹತ್ರನ ಬಿಟ್ಟು ಬಂದಿದ್ದೀನಿ. ಓ, ದಟ್ಸ್ ಸೋ ನೈಸ್. ಸೊ ಅಪ್ಪ ಅಮ್ಮ ಹಸ್ಬೆಂಡ್ ನಿಮ್ಮ ಸೂಪರ್ ಸ್ಟಾರ್, ಮಗ ಸೂಪರ್ ಸ್ಟಾರ್ ಅಂತ ಹೇಳ್ರಿ. ಈಗ ನಿಮ್ ಜೊತೆಗೆ ಆಟ ಆಡಕ್ ಬರ್ತಾರೋದು ಯಾರು? ನನ್ನ ಹಸ್ಬೆಂಡ್ ಬರ್ತಾರೆ. ಸರ್ ಬನ್ನಿ ಸರ್. ನಿಮ್ಮಿಬ್ಬರ ಸಮಯ ಶುರು ಆಗ್ತಿದೆ. ಇನ್ 4, 3, 2, 1 ಗೋ. ನಮ್ಮ ಸೂಪರ್ ಸ್ಟಾರ್ ರೂಪಾ ಹಾಗೂ ಅವರ ಯಜಮಾನ್ ರು ವಿನಯ್ ಇಬ್ರು ಸೇರಿ ಒಟ್ಟು 6 ಬಾಲ್ಗಳನ್ನ ಕಲೆಕ್ಟ್ ಮಾಡಿದರೆ. ಬರ್ಲಿ ಜೋರಾದ ಚಪ್ಪಾಳೆ ವಿನಯ್ ಅವರೇ. ಥ್ಯಾಂಕ್ ಯು, ಥ್ಯಾಂಕ್ ಯು ರೂಪಾ. ಈಗ ಮುಂದೆ ಆಟ ಆಡಕ್ ಬರ್ತಾ ಇರೋದು ನಮ್ಮ ಸೂಪರ್ ಸ್ಟಾರ್ ನಿಖಿಲ. ನಿಖಿಲ್ ಅವರೇ, ನಿಮ್ಮ ಜೀವನದ ನಿಮ್ಮ ಸೂಪರ್ ಸ್ಟಾರ್ ಯಾರು? ಮ್ಯಾಮ್, ನನ್ನ ಜೀವನದಲ್ಲಿ 3 ಜನ ಇದ್ದಾರೆ ಮ್ಯಾಮ್, ನಮ್ಮಪ್ಪ, ಅಮ್ಮ, ನಮ್ಮ ಯಜಮಾನ್ರು. ಫಸ್ಟಿಗೆ ನಮ್ಮಪ್ಪ, ಎಲ್ಲಾ ಹೆಣ್ಮಕ್ಳಿಗೂ ಅಪ್ಪನೇ ಸೂಪರ್ ಸ್ಟಾರ್ ಮ್ಯಾಮ್. ನಮ್ಮಮ್ಮ ಏನಕ್ಕೆ ಅಂದ್ರೆ, ನಮ್ಮಮ್ಮ 30 ವರ್ಷದಿಂದ ಸೋಷಿಯಲ್ ವರ್ಕರ್, ಅಂಗನವಾಡಿ ಟೀಚರ್ ಮ್ಯಾಮ್. ನಮ್ಮಮ್ಮ 30 ವರ್ಷದಿಂದ, ನಾನು 9 ತಿಂಗಳ ಮಗುವಿಂದನೂ ನಮ್ಮಮ್ಮ ಕೆಲ್ಸಕ್ಕೆ ಹೋಗ್ತಿದ್ದಾರೆ ಮ್ಯಾಮ್. ಅವರು ಕೊರೋನಾ ಬಂದಾಗ 3 ವೇವ್ಸ್ ಬಂತಲ್ಲ ಮ್ಯಾಮ್, ಯಾಗ 2ನೇ ವೇವ್ ಅಲ್ಲಿ ನಮ್ಮಪ್ಪಂಗೆ ಕೊರೋನಾ ಪಾಸಿಟಿವ್ ಬಂತು. ಆಗ ನಮ್ಮಮ್ಮನ್ನ ಕೊರೋನಾ ವಾರಿಯರ್ಸ್ ಆಗಿ ಡ್ಯೂಟಿಗೆ ಹಾಕಿದ್ರು. ಅಲ್ಲಿ ನಮ್ಮಪ್ಪನೂ ಸಹ ನೋಡ್ಕೊಂತಿದ್ರು ನಮ್ಮ ತಾಯಿ, ಫೀಲ್ಡ್ ವರ್ಕ್ಗೂ ಹೋಗ್ತಿದ್ರು. ಅವ್ರಿಗೂ ಎಷ್ಟೋ ಆರೋಗ್ಯ ಸಮಸ್ಯೆ ಬಂತು ಆ ಟೈಮಲ್ಲಿ. ಬಟ್ ಆದ್ರೂ ನಮ್ಮಮ್ಮ ಏನಕ್ಕೂ ಎದುರ್ದಿರ ನನಗೆ ನನ್ನ ಸೋಷಿಯಲ್ ವರ್ಕ್, ನನ್ನ ಸಮಾಜ ಸೇವೆದಲ್ಲೇ ನಾನು ತೊಡಸ್ಕೊಬೇಕು ಅಂದ್ಬಿಟ್ಟು ನಮ್ಮಮ್ಮ 30 ವರ್ಷದಿಂದ ಅಂಗನವಾಡಿ ಟೀಚರ್ ಕೆಲಸ ಮಾಡಿಕೊಂಡು ಕೊರೋನಾ ವಾರಿಯರ್ಸ್ ಆಗಿ ನಮ್ಮಪ್ಪನ ಮನೇನ ಸಂಸಾರನೆಲ್ಲ ತುಂಬ ಚೆನ್ನಾಗಿ ನಿಭಾಯಿಸ್ಬಿಟ್ಟು ನನ್ನ ರೋಲ್ ಮಾಡೆಲ್ ನಮ್ಮಮ್ಮ ಮ್ಯಾಮ್. ನನ್ನ ಮಕ್ಳಿಗೂ ಆಗಿರ್ಬೋದು, ನನ್ಗಾಗಿರ್ಬೋದು, ನಮ್ಮ ಯಜಮಾನ್ರಿಗಾಗಿರ್ಬೋದು, ನಾನು ಒಬ್ಳೆ ಮಗಳು ಅಮ್ಮನಿಗೆ, 4 ಜನ ಮಕ್ಕಳು ಅಂದ್ಬಿಟ್ಟು ನಾವು ಅಂದ್ರೆ ತುಂಬಾ ಇಷ್ಟ ಮ್ಯಾಮ್ ನಮ್ಮಮ್ಮಗೆ. ಸೂಪರ್, ಖುಷಿ ಆಗತ್ತೆ ಈ ತರ ಒಂಥರ ಸಮಾಜ ಸೇವೆ ಮಾಡ್ತಿರೋದು ಅಮ್ಮನ ಬಗ್ಗೆ ಕೇಳಿ. ಅಂಡ್ ತಂದೆ ಏನ್ ಮಾಡ್ಕೊಂಡ್ರು? ತಂದೆ ರಿಯಲ್ ಎಸ್ಟೇಟ್ ಮ್ಯಾಮ್. ಅವ್ರು 18 ವರ್ಷ ಹಾಲಿನ ವ್ಯಾಪಾರ ಮಾಡ್ತಿದ್ರು ಮ್ಯಾಮ್. ನಮ್ಮಪ್ಪ ಹಾಲಿನ ವ್ಯಾಪಾರ ಮಾಡಿ ನಮ್ಮನ್ನ ಸ್ಕೂಲ್ಗೆ ಓದಿಸಿರೋದು ಮ್ಯಾಮ್ ನಮ್ಮಪ್ಪ. ಓಕೆ, ಅವರು ನಮ್ಗೆ ಸೂಪರ್ ಹೀರೋನೆ. ಬಟ್ ನಮ್ಮ ಯಜಮಾನ್ರು ಅವರು ನಮ್ಗೆ ಸೂಪರ್ ಸ್ಟಾರೇ. ಅವ್ರಿಲ್ಲ ಅಂದ್ರೆ ನಾನೇನಿಲ್ಲ ಮ್ಯಾಮ್, ನಾನು 0. ಎಲ್ಲಾ ಸೂಪರ್ ಸ್ಟಾರ್ಗಳ ಮಧ್ಯೆ ನೀವಿರೋದು, ನೀವು ಕೂಡ ಸೂಪರ್ ಸ್ಟಾರೇನೆ, ಯಾವುದೋ ಒಂದ್ ಕಾರಣಕ್ಕೆ ಇರ್ತೀರಿ. ಅಂಡ್ ಈ ವಿಷಯ ಕೇಳಿ ಅಥವಾ ನಿಮ್ಮ ಒಂದು ಕಥೆ ಕೇಳಿ ಸಿಕ್ಕಾಬಡೆ ಖುಷಿ ಆಯ್ತು.